ಆಗಸ್ಟ್ 15 ಪೂಜ್ಯ ಕನ್ಯಾಮರಿಯಮ್ಮನವರ ಸ್ವರ್ಗಾರೋಹಣದ ಮಹೋತ್ಸವ. ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ, ನಿಮಗೆಲ್ಲರಿಗೂ ಸ್ವಾಗತ. ಸಂತ ಪೌಲರು ಕೊರಿಂಥಿಯರಿಗೆ ಬರೆದ ಮೊದಲನೆಯ ಪತ್ರದಿಂದ ವಾಚನ. ಸಹೋದರರೇ, ಕ್ರಿಸ್ತ ಯೇಸು ಪುನರುತ್ಥಾನ ಹೊಂದಿದ್ದೇನೋ ಸತ್ಯಸ್ಯ ಸತ್ಯ. ಅವರ ಪುನರುತ್ಥಾನವು ಸತ್ತವರು ಪುನರುತ್ಥಾನ ಹೊಂದುತ್ತಾರೆ ಎನ್ನುವುದಕ್ಕೆ ಪ್ರಮಾಣ. ಒಬ್ಬ ಮನುಷ್ಯನಿಂದ ಸಾವು ಸಂಭವಿಸಿದಂತೆಯೇ ಒಬ್ಬ ಮನುಷ್ಯನಿಂದಲೇ ಸತ್ತವರಿಗೆ ಪುನರುತ್ಥಾನವೂ ಪರಿಣಮಿಸಿತು. ಆದಾಮನ ಸಂಬಂಧದಿಂದ ಎಲ್ಲರೂ ಜೀವಂತರಾಗಿ ಏಳುತ್ತಾರೆ. ಈ ಭಾಗ್ಯವನ್ನು ಒಬ್ಬೊಬ್ಬನೂ ಕ್ರಮಬದ್ಧ ರೀತಿಯಲ್ಲಿ ಪಡೆಯುತ್ತಾನೆ. ಪ್ರಪ್ರಥಮ ಫಲವಾಗಿ ಕ್ರಿಸ್ತ ಯೇಸುವೆ ಜೀವಂತರಾದರು. ಅನಂತರ ಕ್ರಿಸ್ತ ಯೇಸುವಿಗೆ ಸೇರಿದವರು ಯೇಸು ಪುನರಾಗಮಿಸುವಾಗ ಜೀವಂತರಾಗುತ್ತಾರೆ. ಅಂತ್ಯ ಬರುವುದು ಅನಂತರವೇ. ಆಗ ಯೇಸು ಎಲ್ಲ ಆಧಿಪತ್ಯವನ್ನು, ಅಧಿಕಾರವನ್ನು, ಶಕ್ತಿಯನ್ನು ನಿರ್ಮೂಲ ಮಾಡಿ ತಂದೆಯಾದ ದೇವರಿಗೆ ಸಾಮ್ರಾಜ್ಯವನ್ನು ಒಪ್ಪಿಸಿಕೊಡುವರು. ಶತ್ರುಗಳೆಲ್ಲರನ್ನೂ ತಮ್ಮ ಪಾದಪೀಠವನ್ನಾಗಿಸಿಕೊಳ್ಳುವ ತನಕ ಅವರು ರಾಜ್ಯವಾಳಬೇಕಾಗಿದೆ. ಕಟ್ಟ ಕಡೆಗೆ ನಿರ್ಮೂಲವಾಗುವ ಶತ್ರುವೆಂದರೆ ಮೃತ್ಯುವೆ. ದೇವರು ಎಲ್ಲವನ್ನು ಅಧೀನಪಡಿಸಿ ಆತನ ಪಾದಪೀಠವನ್ನಾಗಿಸಿದ್ದಾರೆ ಎಂದು ಲಿಖಿತವಾಗಿದೆ. ಎಲ್ಲವನ್ನೂ ಅಧೀನಪಡಿಸಲಾಗಿದೆ ಎಂದು ಹೇಳುವಾಗ ಹಾಗೆ ಅಧೀನಪಡಿಸಿದ ದೇವರು ಅದರಲ್ಲಿ ಸೇರಲಿಲ್ಲ ಎಂಬುದು ಸುಸ್ಪಷ್ಟವಾಗಿದೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಇಂದು ನಮಗೆ ಇಮ್ಮಡಿ ಸಂಭ್ರಮ. ನಮ್ಮ ದೇಶ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸುತ್ತಿರುವಾಗ ನಾವು ಧರ್ಮಸಭೆಯ ಪ್ರತಿಯೊಬ್ಬ ಪ್ರಜೆ ಪೂಜ್ಯ ಕನ್ಯಾಮರಿಯಮ್ಮನವರು ಸ್ವರ್ಗಾರೋಹಣದ ಮಹೋತ್ಸವವನ್ನು ಆಚರಿಸುತ್ತೇವೆ. ಒಂದು ಕಡೆ ನಮ್ಮ ದೇಶ ಸ್ವತಂತ್ರಗೊಂಡಂತಹ ಸಂತಸವಾದರೆ, ಇನ್ನೊಂದು ಕಡೆ ನಮ್ಮ ತಾಯಿ ಮಾತೆ ಮರಿಯಮ್ಮ ಸ್ವರ್ಗವನ್ನು ಪ್ರವೇಶಿಸಿದಂತಹ ಸಂಭ್ರಮ. ಸ್ವಾತಂತ್ರ್ಯ ನಮಗೆ ಬ್ರಿಟಿಷರಿಂದ ಸಿಕ್ಕಂತಹ ಮುಕ್ತಿ, ಸ್ವರ್ಗಾರೋಹಣ ಮಾತೆ ಮರಿಯಳಿಗೆ ಈ ಜಗತ್ತಿನಿಂದ ಸಿಕ್ಕಂತಹ ಮುಕ್ತಿ. ಹೀಗೆ ಈ ಎರಡು ಸಂಭ್ರಮದಲ್ಲಿ ಸ್ವಾತಂತ್ರ್ಯವನ್ನ ನಾವು ಕಾಣುತ್ತೇವೆ. ಅದನ್ನೇ ಇಂದು ಧ್ಯಾನಿಸುವಂತಹ ಪ್ರಯತ್ನವನ್ನು ಮಾಡೋಣ. ಮಾತೆ ಮರಿಯ ದೇವರಿಂದ ಆರಿಸಲ್ಪಟ್ಟವಳು, ಪ್ರಭು ಯೇಸುಕ್ರಿಸ್ತರ ತಾಯಿಯಾಗಿ ಕರೆಯನ್ನ ಪಡೆದಾಕೆ. ಆ ಕರೆಯನ್ನ ಸಂಪೂರ್ಣಗೊಳಿಸಿದಂತಹ ದೇವರ ಚಿತ್ತಕ್ಕೆ ತಲೆಬಾಗಿ ನಿನ್ನ ವಚನದಂತೆ ನನಗಾಗಲಿ ಎಂದಂತಹ ತಾಯಿಗೆ ಇಂದು ತನ್ನ ಪುತ್ರ ಸ್ವರ್ಗದಲ್ಲಿ ಒಂದು ಜಾಗವನ್ನು ನೀಡುತ್ತಾ ಸ್ವರ್ಗದಲ್ಲಿ ಸ್ವೀಕರಿಸುತ್ತಾರೆ. ಬಹುಮಾನ ಮತ್ತು ಶಿಕ್ಷೆ ನಮ್ಮ ಜೀವನದ ಅವಿಭಾಜ್ಯ ಅಂಗ. ನಾವು ಒಳ್ಳೆಯ ಸಾಧನೆಗಳನ್ನು ಮಾಡಿದಾಗ ಬಹುಮಾನವನ್ನು ಪಡೆದಿದ್ದೇವೆ. ಆ ಬಹುಮಾನದಿಂದ ಪ್ರೇರಿತರಾಗಿ ಇನ್ನೂ ಹೆಚ್ಚಿನ ಒಳಿತನ್ನ ಸಾಧನೆಯನ್ನ ಮಾಡಲು ಶಕ್ತರಾಗಿದ್ದೇವೆ. ಹಾಗೆ ತಪ್ಪನ್ನ ಮಾಡಿದಾಗ ಅನೇಕ ರೀತಿಯ ಶಿಕ್ಷೆಗಳನ್ನು ಅನುಭವಿಸಿದ್ದೇವೆ. ಆ ಶಿಕ್ಷೆಗಳ ಮೂಲಕ ನಮ್ಮ ತಪ್ಪನ್ನು ತಿದ್ದಿಕೊಂಡು ಸರಿಯಾದ ಹಾದಿಗೆ ಮರಳಿದ್ದೇವೆ. ಬಹುಮಾನ ಶಿಕ್ಷೆ ನಮ್ಮ ಜೀವನದ ಅವಿಭಾಜ್ಯ ಅಂಗ. ಮಾತೆ ಮರಿಯಳಿಗೆ ಇವತ್ತು ಖಂಡಿತವಾಗಿಯೂ ದೇವರು ಶಿಕ್ಷೆ ನೀಡುವಂತಹ ಪರಿಸ್ಥಿತಿ ಎದುರಾಗಲಿಲ್ಲ. ಮಾತೆ ಮರಿಯಳಿಗೆ ಶಿಕ್ಷೆಯನ್ನು ನೀಡಲು ಸಾಧ್ಯವೂ ಇಲ್ಲ. ಆಕೆ ಬಹುಮಾನಕ್ಕೆ ಪಾತ್ರಳಾದವಳು. ದೇವರ ಚಿತ್ತವನ್ನು ಸಂಪೂರ್ಣಗೊಳಿಸಿದಂತಹ, ದೇವರ ತಾಯಿಗೆ ಜನ್ಮವಿತ್ತು, ದೇವರ ತಾಯಿಯಾಗಿ ದೇವರ ಮಗನಿಗೆ ಜನ್ಮವಿತ್ತು, ಆತನನ್ನ ಪೋಷಿಸಿದಂತಹ ಕೀರ್ತಿ ಆಕೆಯದು. ಆಕೆಗೆ ಅತಿ ಉತ್ತಮವಾದ ಬಹುಮಾನವನ್ನೇ ನೀಡಬೇಕು. ಅದೇ ಬಹುಮಾನವನ್ನ ಇಂದು ದೇವರು ಆಕೆಯನ್ನ ಸ್ವರ್ಗಕ್ಕೆ ಸ್ವೀಕರಿಸುವ ಮೂಲಕ ನೀಡುತ್ತಾರೆ. ಒಂದು ರೀತಿಯಲ್ಲಿ ಹೇಳುವುದಾದರೆ, ಮಾತೆ ಮರಿಯಳ ಈ ವಿಶ್ವಾಸದ ಜೀವನಕ್ಕೆ ದೇವರು ನೀಡಿದಂತಹ ಶ್ರೇಷ್ಠವಾದ ಬಹುಮಾನ, ಅಮೂಲ್ಯವಾದ ಬಹುಮಾನ ಸ್ವರ್ಗಾರೋಹಣ. ಹಿಂದಿನ ಎರಡನೆಯ ವಾಚನದಲ್ಲಿ ನಾವು ಆಲಿಸುವಂತೆ ಸಂತ ಪೌಲರು ಕೊರಿಂಥಿಯರಿಗೆ ಬರೆದ ಪತ್ರದಲ್ಲಿ ಕ್ರಿಸ್ತ ಯೇಸು ಪುನರುತ್ಥಾನ ಹೊಂದಿದ್ದೇನೋ ಸತ್ಯಸ್ಯ ಸತ್ಯ ಎನ್ನುತ್ತಾರೆ. ಆ ಪುನರುತ್ಥಾನದಲ್ಲಿ ನಾವೆಲ್ಲರೂ ಒಂದಾಗುತ್ತೇವೆ. ಆ ಪುನರುತ್ಥಾನದಲ್ಲಿ ನಾವು ದೇವರ ಸ್ವಾತಂತ್ರ್ಯವನ್ನು ಅನುಭವಿಸುತ್ತೇವೆ. ಆ ಪುನರುತ್ಥಾನದಲ್ಲಿ ನಾವು ಯೇಸುವಿನೊಂದಿಗೆ ಒಂದಾಗುತ್ತಾ ಆ ದೇವರಲ್ಲಿ ಸಂಪೂರ್ಣರಾಗಿ ಸ್ವತಂತ್ರರಾಗುತ್ತೇವೆ ಎಂಬುದು ಇಂದಿನ ಆ ವಾಚನಗಳ ಸಾರ. ಮಾತೆ ಮರಿಯ ಇಂದಿನ ಶುಭ ಸಂದೇಶದಲ್ಲಿ ನಾವು ನೋಡುವಂತೆ ಸ್ವತಂತ್ರಳಾಗಿ ದೇವರ ಕೀರ್ತನೆಗಳನ್ನು ಹಾಡುತ್ತಾಳೆ.
ನಾನು ದೇವರಲ್ಲಿ ಸಂಪೂರ್ಣವಾಗಿ ಸ್ವತಂತ್ರಳು ಎಂಬಂತಹ ಆ ಸಂದೇಶವನ್ನು ನಮಗೆ ತಿಳಿಸುತ್ತಾರೆ. ನನ್ನ ಮನ ಮಾಡುತ್ತಿದೆ ಆ ಸರ್ವಶಕ್ತ ದೇವನ ಗುಣಗಾನ. ಏಕೆಂದರೆ ಧನ್ಯಳ ಧನ್ಯಳ ಆ ಸೌಭಾಗ್ಯವನ್ನು ಇಡೀ ಜಗತ್ತೇ ನೆನೆಸುವಂತಹ, ಇಡೀ ಜಗತ್ತೇ ಗೌರವಿಸುವಂತಹ ಸೌಭಾಗ್ಯವನ್ನು ನನಗೆ ದಯಪಾಲಿಸಿದ್ದಾರೆ. ಅಂತಹ ಒಂದು ಸ್ವಾತಂತ್ರ್ಯವನ್ನು ನನಗೆ ದಯಪಾಲಿಸಿದ್ದಾರೆ. ದೇವರಲ್ಲಿ ನಾನು ಸಂಪೂರ್ಣವಾಗಿ ಸ್ವತಂತ್ರಳು ಎಂಬಂತಹ ಸಂದೇಶವನ್ನು ಇಂದಿನ ಶುಭ ಸಂದೇಶದಲ್ಲಿ ನಾವು ಆಲಿಸುತ್ತೇವೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಸ್ವಾತಂತ್ರ್ಯದ ಈ ವಿಷಯವನ್ನು ನಾವು ಧ್ಯಾನಿಸುವಾಗ ಎಷ್ಟರ ಮಟ್ಟಿಗೆ ನಾವು ಸ್ವತಂತ್ರರು ಎಂಬ ಪ್ರಶ್ನೆಯನ್ನು ನಾವಿಂದು ಕೇಳೋಣ. ಈ ದೇಹದಿಂದ ನಾವು ಸ್ವತಂತ್ರರೇ? ನನ್ನ ಆತ್ಮಕ್ಕೆ ಅನುಗುಣವಾಗಿ ನಾನು ಬಾಳುತ್ತಾ ನಾನು ಸ್ವತಂತ್ರನಾಗಿ ಜೀವಿಸುತ್ತಿದ್ದೇನೆ ಎಂಬಂತಹ ಪ್ರಶ್ನೆಯನ್ನು ಮೊಟ್ಟ ಮೊದಲಿಂದ ಕೇಳೋಣ. ಎರಡನೆಯದಾಗಿ, ನಾನು ಎಷ್ಟರ ಮಟ್ಟಿಗೆ ಈ ದೇಶದಲ್ಲಿ ಸ್ವತಂತ್ರನಾಗಿ ಬಾಳುತ್ತಿದ್ದೇನೆ, ಎಷ್ಟರ ಮಟ್ಟಿಗೆ ಮತ್ತೊಬ್ಬರಿಗೆ ಸ್ವತಂತ್ರರಾಗಿ ಬದುಕಲು ನಾನು ಬಿಡುತ್ತಿದ್ದೇನೆ, ನನ್ನ ಪ್ರಕಾರ ಸ್ವಾತಂತ್ರ್ಯ ಎಂದರೇನು? ಈ ಪ್ರಶ್ನೆಗೆ ಉತ್ತರವನ್ನು ಹುಡುಕೋಣ. ಮಾತೆ ಮರಿಯ ಎಲಿಜಬೆತಮ್ಮನವರಿಗೆ ಭೇಟಿ ನೀಡುವ ಮೂಲಕ ನಿಜವಾದ ಸ್ವಾತಂತ್ರ್ಯವನ್ನು ತೋರಿಸಿಕೊಡುತ್ತಾರೆ. ನೀನು ಬದುಕು, ಬೇರೆಯವರಿಗೆ ಬದುಕಲು ಬಿಡು ಎಂಬಂತಹ ಸಿದ್ಧಾಂತವನ್ನು ನಾವು ಮೈರೂಡಿಸಿಕೊಂಡಾಗ ನಾವು ಇನ್ನೂ ಹೆಚ್ಚು ಸ್ವತಂತ್ರರಾಗಿ ಬಾಳಲು ಸಾಧ್ಯವಾಗುತ್ತದೋ ಏನು? ಸ್ವಾತಂತ್ರ್ಯವೆಂದರೆ ನಾನು ಬದುಕುವುದು ಮಾತ್ರವಲ್ಲ, ಸ್ವಾತಂತ್ರ್ಯವೆಂದರೆ ಪ್ರತಿಯೊಬ್ಬರೂ ನನ್ನಂತೆ ಬದುಕಲು ಸಾಧ್ಯವಾಗಬೇಕು. ಅದನ್ನೇ ಮಾತೆ ಮರಿಯ ಎಲಿಜಬೆತ್ ಅಮ್ಮನವರ ಭೇಟಿಯ ಮೂಲಕ ತೋರಿಸಿಕೊಡುತ್ತಾರೆ. ಈ ರೀತಿಯ ಸ್ವಾತಂತ್ರ್ಯವನ್ನು ನಾವು ಜೀವಿಸುವಂತಹ ಪ್ರಯತ್ನವನ್ನು ಮಾಡೋಣ. ಇವತ್ತೆಲ್ಲರೂ ಒಂದೇ ಮಾತರಂ ಎಂದು ಹಾಡುವಾಗ ಇದು ಒಂದೇ ಮಾತರಂ ಆಗದಿರಲಿ. ಪ್ರತಿದಿನ ಪ್ರತಿ ಕ್ಷಣ ನಾವು ಸ್ವತಂತ್ರರಾಗಿ ಜೀವಿಸುವಂತಹ, ಮತ್ತೊಬ್ಬರಿಗೆ ಸ್ವತಂತ್ರವಾಗಿ ಜೀವಿಸಲು ನೆರವನ್ನು ನೀಡುವಂತಹ ಸಾಧನಗಳು ನಾವಾಗೋಣ. ಸ್ವಾತಂತ್ರ್ಯ ನಾನು ಸಂತೋಷವಾಗಿ ಬಾಳುತ್ತಾ ಮತ್ತೊಬ್ಬರಿಗೂ ಸಂತೋಷವಾಗಿ ಬಾಳಲು ಬಿಡುವಂಥದ್ದು. ಆ ಸಂತೋಷ ರಾರಾರ್ಜಿಸಲಿ. ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ನಮ್ಮೆಲ್ಲರನ್ನು ಸಂತೋಷವಾಗಿ ನಿರ್ಭಯರಾಗಿ ಬಾಳುವಂತಹ ಆ ಒಂದು ಅವಕಾಶವನ್ನು ಕಲ್ಪಿಸಿಕೊಡಲಿ. ಆಮೇನ್. ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ. ಸರ್ವಶಕ್ತಿ ದೇವರಾದ ಪಿತಾ, ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.